ಸರಿಗ ಒಂದು ಕ್ಷೇತ್ರ ನಿಮ್ಮ ಅಭಿಮಾನಿಗಳಲ್ಲಿ ಎಲ್ಲರೂ ಸೇರಿದ ಸಾಕಷ್ಟು ಕುತೂಹಲ ಐತಿ, ಜಗದೀಶ್ ಶೆಟ್ಟರ್ ಯಾವ ಕ್ಷೇತ್ರದಲ್ಲಿ ನಿಲ್ತಾರ? ಇಲ್ಲ, ಅದಕ್ಕೆ ನಾನು ಅವತ್ತು ಅಮಿತ್ ಶಾ ಅವ್ರಿಗೆ, ನಡ್ಡಾ ಅವ್ರಿಗೆ ಭೇಟಿಯಾಗಿ ರೀಜಾಯ್ನ್ ಆದಮೇಲೆ ಅವತ್ತು ಅವ್ರ ಜೊತೆ ಚರ್ಚೆ ಮಾಡಿದ್ದು, ಮತ್ತು ಇಲ್ಲಿ ಆಮೇಲೆ ಇಲ್ಲಿ ಬಂದಮೇಲೂ ಹುಬ್ಬಳ್ಳಿ ಅಥವಾ ಬೆಂಗಳೂರು ಬಂದಮೇಲೆ ನಾನು ಚರ್ಚೆ ಮಾಡಿದ್ದು. ಪಕ್ಷದವರು ವರಿಷ್ಠರು ಇವತ್ತು ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡಬೇಕು ಅಂತಂದರೆ ಮಾಡ್ತೀನಿ, ಇಲ್ಲಪ್ಪ ಇಲೆಕ್ಷನ್ ಕ್ಯಾಂಪೇನ್ ಮಾಡೋದನ್ನು ಮಾಡ್ತೀನಿ ಅನ್ನೋದು ಸ್ಪಷ್ಟವಾಗಿ ಹೇಳ್ತೀನಿ. ಯಾವ ಕ್ಷೇತ್ರ ಏನನ್ನುವಂಥದ್ದು ನಾನು ಸ್ಪೆಸಿಫಿಕ್ಕಾಗಿ ಚರ್ಚೆ ಮಾಡೋಕ್ಕೆ ಹೋಗಿ. ಅದೇ ಇದೇ ಎಲ್ಲರಿಗೂ ಈಗ ಬೆಳಗ್ಗೆ ಹಾವೇರಿ ಜಿಲ್ಲೆಯವ್ರು ಬಂದಿದ್ದರು, ಇಲ್ಲ ಶೆಟ್ಟರ್ ನೀವು ಇಲ್ಲೇ ಬರಬೇಕು, ನೀವು ಹಿಂದೆಲ್ಲ ಅಲ್ಲೆಲ್ಲ ಸಂಘಟನೆ ಮಾಡಿರಿ, ಓಡಾಡಿದಿರಿ, ಬಂದಿದ್ದೀರಿ, ನೀವು ಸಿರಿಟಿಗೆ ಬಂದಿದ್ದೀರಿ, ಲಕ್ಷ್ಮೇಶ್ವರ ಬಂದಿದ್ದೀರಿ, ಹಿಂಗೆ ಬಂದು ಬೇರೆ ಬೇರೆ ತಾಲೂಕಿಂದ ಫೋನ್ ಬರ್ತಾವೆ, ಬೆಳಗಾವಿನಿಂದ ಬೇರೆ ಬೇರೆ ಕಡೆಯಿಂದ ಫೋನ್ ಬರ್ತವೆ. ಈ ರೀತಿ ಒಂದಿದೆ ಅದಕ್ಕೆ. ಮತ್ತು ಇಲ್ಲೇ ಧಾರವಾಡದಲ್ಲಿ ಇರಬೇಕನ್ನೋದು ನಮ್ಮ ಎಲ್ಲ ಕಾರ್ಯಕರ್ತರು ಇವತ್ತು ಈ ಭಾಗದ ನಾಗರಿಕರದು ಒತ್ತಡ ಇದೆ, ಇಲ್ಲೇ ನಿಲ್ಲರಿ ಅಂತೇಳಿ. ಹೀಗಾಗಿ ಅದನ್ನು ಪಕ್ಷದ ವರಿಷ್ಠರಿಗೆ ಬಿಡ್ತೀನಿ, ಎಲ್ಲಿ ಸ್ಪರ್ಧೆ ಮಾಡಬೇಕು ಬೇಡಬೇಕು ಅನ್ನೋದು ಅವ್ರು ಬಿಟ್ಟಿರ್ತಾರೆ. ಶಾಸಕರಲ್ಲಿ ನಿಂತ್ಕೊಂಡು ಎಲ್ಲ ಪದನಾಮಗಳನ್ನು ಪಡೆದುಕೊಂಡ್ರು ಜಗದೀಶ್ ಶೆಟ್ಟರ್ ಅವರು, ಶಾಸಕರ ಹುದ್ದೆಯನ್ನು ಹಿಡ್ಕೊಂಡು ಎಲ್ಲ ಪದನಾಮಗಳನ್ನು ಮುಗಿಸಿದ್ರು, ಲೋಕಸಭಾ ಕ್ಷೇತ್ರ ಒಂದೇ ಫೈನಲ್ ಉಳಿದೈತಿ, ಅದು ಒಂದು ಈ ಸತ್ಯ ಹಿಡಿಯತೈತೆ ಅಂತ ಅಭಿಮಾನಿಗಳು ಮಾತಾಡ್ತಾ ಇದ್ದಾರೆ. ಇಲ್ಲ ನೋಡಿ, ಇದು ರಾಜಕಾರಣದಾಗ ಹೆಂಗೆ ಬದಲಾವಣೆ ಆಗ್ತದೆ ಗೊತ್ತಿಲ್ಲ. ಏನೋ ನಾ ಹಿಂದೆ 2-3 ಸಲ ನನಗೆ ಲೋಕಸಭೆಗೆ ಹೋಗುವಂಥ ಅವಕಾಶ ಬಂದಾಗ ನಾವು ಹೋಗಲಿಲ್ಲ. ಫಸ್ಟು 1991 ನಂಗೆ ಟಿಕೆಟ್ ಕೊಟ್ಟಿದ್ರು, 1990-91 ಜಸ್ಟ್ ರಾಜಕಾರಣಕ್ಕೆ ಬಂದು ಒಂದು 2-3 ವರ್ಷ ಆಗಿತ್ತು ಅಷ್ಟೇ, ಆವಾಗ ಟಿಕೆಟ್ ಕೊಟ್ಟಿದ್ದೆ ನನಗೆ. ಆಮೇಲೆ ಚಂದ್ರಕಾಂತ್ ಬೆಲ್ಲದವರು ಬಂದರು ಸೀನಿಯರ್ ಲೀಡರ್ ಅಂತೇಳಿ, ಆಮೇಲೆ ಬದಲಾವಣೆ ಮಾಡಿದರು, ಅವ್ರಿಗೆ ಕೊಟ್ಟರು. ಆವಾಗ ನಾನು ಹಿಂಸೆ ಇಮಿಡಿಯೇಟ್ಲಿ ಹಿಂಸೆ. ಆಮೇಲೆ 2004 ಒಂದು ಅವಕಾಶ ಬಂದಿತ್ತು, ಇಲ್ಲ ಜಗದೀಶ್ ಶೆಟ್ಟರ್ ಅವತ್ತು ಪಾರ್ಲಿಮೆಂಟ್ ನಿಲ್ಲರಿ ಅಂತೇಳಿ, ಆವಾಗ ನಾನು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಆಮೇಲೆ ಇದೇ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ಅವಕಾಶಗಳು ಬಂದಾವ. ಅದನ್ನ ರಾಜಕಾರಣದಲ್ಲಿ ಇರಬೇಕನ್ನುವಂಥದ್ದು ಹಿನ್ನೆಲೆ ಇಟ್ಕೊಂಡು ನಾನು ಲೋಕಸಭೆಗೆ ಹೋಗುವಂಥ ಪ್ರಯತ್ನ ಮಾಡಲಿಲ್ಲ. ಈಗ ಇವತ್ತು ಜನರು ಒತ್ತಡ ಇದೆ, ಬರಬೇಕು ಲೋಕಸಭೆಗೆ ಹೋಗ್ಬೇಕು ಅಂತೇಳಿ, ಅದು ನೋಡೋಣ ಏನೇನು ಆಗ್ತದೆ. ನಿಮ್ಮ ಮನಸ್ಸಿನೊಳಗೆ ಏನಿದೆ? ಅಲ್ಲ, ನಾವು ಒಂದೇ ಹೇಳಿಲ್ಲ, ಇವತ್ತು ಪಕ್ಷ ತೀರ್ಮಾನ ಮಾಡಿದರೆ, ವರಿಷ್ಠರು ತೀರ್ಮಾನ ಮಾಡಿದರೆ ನಾನು ಲೋಕಸಭೆ ಚುನಾವಣೆಗೆ ನಾನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಾನು ತಯಾರಿದ್ದೆ. ಬೆಳಗಾವಿ, ಧಾರವಾಡ, ಹಾವೇರಿ ಮೂರು ಕ್ಷೇತ್ರದಲ್ಲಿ ಎಲ್ಲ ನೀವು ಯಾವ ನೀವು ನೋಡಿ, ನಾನು ಪ್ರಿಫರೆನ್ಸ್ ನಾನು ಹೇಳಕ್ಕೆ ಹೋಗಲ್ಲ, ಪಕ್ಷದ ವರಿಷ್ಠರಿಗೆ ಬಿಡ್ತೀನಿ. ನೀ ಈಗ ನ್ಯಾಚುರಲಾಗಿ ಇಲ್ಲಿ ಹುಬ್ಬಳ್ಳಿ ಧಾರವಾಡದವರು ಇಲ್ಲೇ ನಿಲ್ಲರಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಆ ಪ್ರೊಸೆಸ್ ನಡೀತಾ ಇದ್ದರೆ ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಎಲ್ಲಿ ನಿಲ್ಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.